ಕಾರ್ಯಕ್ರಮದ ಒಂದರಲ್ಲಿ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿರುವಂತ ಶರಣ್ ಪಂಪ್ವೆಲ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಕಾರ್ಯಕ್ರಮದೊಂದರಲ್ಲಿ ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ರು. ಹಾಗಾಗಿ ವಿಎಚ್ಪಿ ಮುಖಂಡ ಶರಣ್ ಪಂಪ್ವೆಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತುಮಕೂರಿನ ತಿಲಕ್ ಪಾರ್ಕ್ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಕುರಿತು ಎಸ್ಪಿಗೆ ದೂರನ್ನ ಸ್ಥಳೀಯ ಸೈಯದ್ ಅವರು ನೀಡಿದ್ರು. ಎಸ್ಪಿಗೆ ದೂರು ನೀಡಿರುವಂತಹ ದೂರಿನ ಮೇರೆಗೆ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಇನ್ನು ಪ್ರಕರಣ ಏನು ಅನ್ನೋದನ್ನ ಗಮನಿಸುವುದಾದ್ರೆ ತುಮಕೂರಿನಲ್ಲಿ ಪ್ರಚೋದನಕಾರಿ ಭಾಷಣವನ್ನ ಶರಣ್ ಪಂಪ್ವೆಲ್ ಮಾಡಿರ್ತಾರೆ. ಜನವರಿ 28 ರಂದು ಟೌನ್ ಹಾಲ್ ವೃತ್ತದಲ್ಲಿ ಕಾರ್ಯಕ್ರಮ ನಡೆದಿರುತ್ತೆ. ಹಿಂದೂಗಳು ಶಕ್ತಿಹೀನರು ಅಂತ ಕರೆಯುವ ಸಮಾಜ ಎಚ್ಚರಿಕೆಯಿಂದ ಇರಬೇಕು. ಗುಜರಾತ್ನಲ್ಲಿ ನಡೆದ ನರಮೇಧದಲ್ಲಿ 2000 ಜನರನ್ನ ಹಿಂದೂಗಳು ಕೊಂದಿದ್ದಾರೆ. ಇದು ಹಿಂದೂಗಳ ಶಕ್ತಿ. ತುಮಕೂರನ್ನು ಹಿಂದುತ್ವ ಫ್ಯಾಕ್ಟರಿ ಮಾಡ್ತೀವಿ ಅಂತ ಪ್ರಚೋದನಕಾರಿ ಭಾಷಣವನ್ನ ವಿಎಚ್ಪಿ ಮುಖಂಡ ಶರಣ್ ಪಂಪ್ವೆಲ್ ಮಾಡಿದ್ರು. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹಾಗಾಗಿ ತುಮಕೂರಿನಲ್ಲಿ ಶಾಂತಿ ಕದಡುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಹೇಳಿ ಅವರ ವಿರುದ್ಧ ಸೈಯದ್ ಉದ್ದೀನ್ ದೂರನ್ನ ಕೊಟ್ಟಿದ್ರು. ಆ ದೂರಿನ ಮೇರೆಗೆ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಇದೇ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೇಮಂತ್. ಹೇಮಂತ್, ಈಗಾಗಲೇ ಶರಣ್ ಪಂಪ್ವೆಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ಗೆ ಸಂಬಂಧಪಟ್ಟಂತೆ ಅವರು ಏನಾದರೂ ರಿಯಾಕ್ಟ್ ಮಾಡಿದ್ದಾರಾ? ಏನು ಸಿಗ್ತಾ ಇದೆ ಡೀಟೇಲ್ಸ್ ಹೇಮಂತ್? ಧ್ವನಿ ಕೇಳಿಸ್ತಾ ಇದೆಯಾ? ಶ್ರೀ, ಏನು ಟೌನ್ ಹಾಲ್ ವೃತ್ತದಲ್ಲಿ ಏನು ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ಸಂಘಟನೆಗೆ ಸಂಚಲನ ಕಾರ್ಯಕ್ರಮ ನಡೀತು. ಈ ಒಂದು ಕಾರ್ಯಕ್ರಮದಲ್ಲಿ ಹಿಂದೂಗಳು ಶಕ್ತಿಹೀನರಾಗ್ತಾ ಇದ್ದಾರೆ ಎಂದು ಕರೆಯುವ ಸಮಾಜವನ್ನ ನಾವು ಎದುರಿಸಬೇಕಾಗ್ತದೆ. ಮತ್ತು ಏನು ಗುಜರಾತ್ ನಲ್ಲಿ ನಡೆದಂತ 2000 ನರಮೇಧ ಏನಿದೆ, ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಹಿಂದುತ್ವದ ಫ್ಯಾಕ್ಟರಿಯನ್ನ ತುಮಕೂರಿನಲ್ಲಿ ಮಾಡ್ತೇವೆ ಅಂತ ಹೇಳಿದ್ರು. ಶರತ್ ಪಂಪ್ವೆಲ್ ಅವರು ಅವರ ಒಂದು ಹೇಳಿಕೆಯನ್ನ ವಿರೋಧಿಸಿ ಈಗ ಏನು ಮುಸ್ಲಿಂ ಸಮುದಾಯದ ಸೈಯದ್ ಅನ್ನುವಂಥವ್ರು ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿರುವಂಥದ್ದು. ಈ ಸಂಬಂಧ ಈಗಾಗಲೇ ದೂರು ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು ಶರತ್ ಪಂಪ್ವೆಲ್ ಅವರ ಮೇಲೆ. ಮತ್ತೆ ಏನು ಇಲ್ಲಿ ಸಂಘಟನೆಯನ್ನ ಕೋಮು ಗಲಭೆಯನ್ನ ಮಾಡ್ಲಿಕ್ಕೆ ಇವರು ಮುಂದಾಗ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಹಿಂದುತ್ವವನ್ನ ತುಂಬುತ್ತಾ ಹೋಗಿ ಇಲ್ಲಿ ಕೋಮು ಗಲಭೆ ಆಗ್ಲಿಕ್ಕೆ ಕಾರಣರಾಗಿದ್ದಾರೆ ಅಂತ ಹೇಳಿ ಈ ಒಂದು ದೂರಿನಲ್ಲಿ ನಮೂದು ಮಾಡಿರಲಾದಂಥದ್ದು. ಲೀನಶ್ರೀ, ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.